ನಮಸ್ಕಾರ ವೀಕ್ಷಕರೇ ಫಾದರ್ ಮುಲ್ಲರ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಇದರ ಆರೋಗ್ಯ ಕಿರಣ ವೈದ್ಯರೊಂದಿಗೆ ಸಂವಾದದ ಕಾರ್ಯಕ್ರಮ ಇದಕ್ಕೆ ಇವತ್ತು ಫಾದರ್ ಮುಲ್ಲರ್ ಆಸ್ಪತ್ರೆಯ ಇಎನ್ಟಿ ಡಿಪಾರ್ಟ್ಮೆಂಟ್ನ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಸಿಮೋನಾ ಡಿಸೋಜಾ ಬಂದಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಮೇಡಮ್ ಈ ಇಎನ್ಟಿ ಅಂದ್ರೆ ಇಲ್ಲಿ ಕಿವಿ ಮೂಗು ಗಂಟಲು ಯಾವ ಕಾಯಿಲೆ ಇಲ್ಲದೆ ಇದ್ದರೂ ಮನುಷ್ಯನಿಗೆ ವರ್ಷದಲ್ಲಿ ಒಂದು ಸಲ ಆದರೂ ಶೀತ ಆಗ್ತದೆ ಅನ್ನೋ ಹಾಗೇನೇ ಮಾತಿರ್ತದೆ ಅಂದರೆ ಈ ಕಾಯಿಲೆಗಳು ಕಿವಿ ಮೂಗು ಗಂಟಲಿಗೆ ಬರುವ ಕಾಯಿಲೆಗಳು ಸಾಮಾನ್ಯ ಈ ಕಾಯಿಲೆಗಳಲ್ಲಿ ಪ್ರಮುಖವಾಗಿ ಯಾವ ಒಂದು ತೊಂದರೆಗಳು ಬಾಧಿಸುವಂತದ್ದಿದೆ ತುಂಬ ಕಂಪ್ಲೇಂಟ್ ಸಿಗ್ತದೆ ನನಗೆ ಉಪಿಡಿಯಲ್ಲಿ ಕಿವಿದು ಮೋಸ್ಟ್ಲಿ ಕೇಳ್ವಿ ಕಡಿಮೆ ಆಗಿದ್ದಾರೆ ನನಗೆ ಕೇಳಲ್ಲ ಕಿವಿ ಸೋರ್ತದೆ ಕಿವಿ ಒಳಗಡೆ ತುಂಬ ನೋವು ಆಗ್ತದೆ ತಲೆ ಸುತ್ತು ಬರ್ತದೆ ಮತ್ತೆ ಮೂಗಿದ್ದು ಕಂಪ್ಲೇಂಟ್ಸ್ ಮೂಗು ಬಂದಾಗಿ ನನಗೆ ಉಸಿರಾಡ್ಲಿಕ್ಕೆ ಆಗಲ್ಲ ಮೂಗು ಒಳಗಡೆಯಿಂದ ಇದು ಮಾಂಸ ಬಂದಿದ್ದಾರೆ ರಕ್ತ ಬರ್ತದೆ ಗಂಟ್ಲಿದ್ದು ತುಂಬಾ ಗಂಟ್ಲು ನೋವು ನುಂಗ್ಲಿಕ್ಕೆ ಆಗಲ್ಲ ಸ್ವರ ಎಲ್ಲ ಚೇಂಜ್ ಆಗ್ತದೆ ಅದು ಎಲ್ಲ ಕಂಪ್ಲೇಂಟ್ ಸಿಗ್ತದೆ ನಮಗೆ ಸೊ ಇದು ವೆರಿಡ್ ಕಂಪ್ಲೇಂಟ್ಸ್ ನಮಗೆ ಬರ್ತದೆ ಮತ್ತೆ ಗಂಟಲಿನಲ್ಲಿ ಟಾನ್ಸಿಲ್ ಅದೇ ಅದು ಯಾಕೆ ಬರ್ತದೆ ಮತ್ತು ಅದಕ್ಕೆ ಪರಿಹಾರ ಅಂತ ನಾವು ಏನು ಮಾಡಬಹುದು ಓಕೆ ಟಾನ್ಸಿಲ್ ಇದು ಇದು ಬಾಯಿ ಒಳಗಡೆ ಎಲ್ಲರಿಗೆ ಅದು ಇರ್ತದೆ ಬಾಯಿ ಒಳಗಡೆ ಅದು ಮಾಂಸ ತರ ಇದು ಎಲ್ಲರಿಗೆ ಅದು ನಾರ್ಮಲ್ ಲಿಂಫ್ ನೋಡ್ ಅಂತ ಸ್ವಲ್ಪ ಜನಕ್ಕೆ ಏನಾಗ್ತದೆ ಯೂಶಲಿ ಸಣ್ಣ ಮಕ್ಕಳಿಗೆ ಅದು ದಪ್ಪ ಆಗ್ತದೆ ಇನ್ಫೆಕ್ಷನ್ ಇರ್ತದೆ ಜಾಸ್ತಿ ನೋವು ಆಗ್ತದೆ ನುಂಗ್ಲಿಕ್ಕೆ ಆಗಲ್ಲ ಕಿವಿ ನೋವು ಸ್ಟಾರ್ಟ್ ಆಗ್ತದೆ ಜ್ವರ ಬರ್ತದೆ ಚಳಿ ಆಗ್ತದೆ ಇದು ಎಲ್ಲ ಸಿಂಪ್ಟಮ್ಸ್ ಇದ್ರೆ ಎಲ್ಲರಿಗೆ ಆಪರೇಷನ್ ಮಾಡ್ಲಿಕ್ಕೆ ಇಲ್ಲ ಓಹೋ ಸೊ ಎಲ್ಲರಿಗೆ ಗಂಟಲು ನೋವು ಅಂದ ತಕ್ಷಣ ಹೆದರ್ಕೊಳ್ತೀವಿ ನಾವು ಆಪರೇಷನ್ ಅಲ್ಲಿ ಮಾಡಬೇಕಾಗ್ತದೆ ಅಂತ ಹೇಳಿ ಹಾ ಎಲ್ಲರಿಗೂ ಆಪರೇಷನ್ ಇಲ್ಲ ಮಾಡ್ಲಿಕ್ಕೆ ಇಲ್ಲ ಸ್ವಲ್ಪ ಕ್ರೈಟೀರಿಯಾ ಇರ್ತದೆ ನಮಗೆ ಸೊ ಆಕ್ಟಿವ್ ಇನ್ಫೆಕ್ಷನ್ ಇದ್ರೆ ನಾವು ಯೂಶುವಲಿ ಆಂಟಿಬಯೋಟಿಕ್ಸ್ ಕೊಡ್ತೇವೆ ಇದು ಗಾರ್ಗಲ್ ಬಾಯಿ ಉಗುಳಿಸ್ಲಿಕ್ಕೆ ಇದೆ ಅದು ಸಿರಪ್ ತರ ಅದು ಕೊಡ್ತೇವೆ ನಾವು ಬಟ್ ಇದು ಒಂದು ವರ್ಷದಲ್ಲಿ ಒಂದು 5-6 ಸಲ 7 ಸಲ ಇದು ಕಂಟಿನ್ಯೂಸ್ ಇನ್ಫೆಕ್ಷನ್ ಬರ್ತಾ ಇದೆ ಆಂಟಿಬಯೋಟಿಕ್ಸ್ ಕಂಟಿನ್ಯೂಸ್ಲಿ ಕೊಡ್ಬೇಕು ಪೇಷಂಟ್ಸ್ ಗೆ ಮತ್ತೆ ಅದು ಒಳ್ಳೇದಲ್ಲ ಕಂಟಿನ್ಯೂಸ್ ಟ್ಯಾಬ್ಲೆಟ್ ಎಲ್ಲ ಕೊಡ್ಲಿಕ್ಕೆ ಸೊ ಯೂಶುವಲಿ ನಾವು ಇದು ಅಡ್ವೈಸ್ ಮಾಡ್ತೇವೆ ಆಪರೇಷನ್ ಮಾಡಿ ಅದು ಈ ಪೇಷಂಟ್ಸ್ ಗೆ ಇಂಪ್ರೂವ್ಮೆಂಟ್ ಸಿಗ್ತದೆ ಅಷ್ಟೇ ಮತ್ತೆ ಕೆಲವೊಂದ್ಸರ್ತಿ ಗಂಟಲಿನಲ್ಲಿ ನೀರು ಕುಡಿದ್ರೇನೆ ಇಳಿಯೋದಿಲ್ಲ ಅನ್ನೋ ಹಾಗಿನ ಸಂದರ್ಭ ಬರೋದಿದೆ ಅದಕ್ಕೆ ಅದು ಯಾಕೆ ಹಾಗೆ ಬರ್ತದೆ ಅಂತ ಹೇಳಿದ್ರೆ ನೀರು ಕುಡಿಯೋ ನೀರೇ ಇಳಿಯೋದಿಲ್ಲ ಅನ್ನೋ ಹಾಗೆ ಕುಡ್ಲಿಕ್ಕೆ ಆಗಲ್ಲ ಹೌದು ಹೌದು ಅದು ಸ್ವಲ್ಪ ಇದು ಆಕ್ಟಿವ್ ಟಾನ್ಸಿಲೈಟಿಸ್ ಇದ್ರೆ ಅದು ಫುಲ್ ದಪ್ಪ ಆಗ್ತದೆ ಬಾಯಿ ಒಳಗಡೆ ಅಷ್ಟು ನೋವು ಇರ್ತದೆ ಫುಲ್ ಇನ್ಫೆಕ್ಷನ್ ಇರ್ತದೆ ನುಂಗ್ಲಿಕ್ಕೆ ಏನಾಗಲ್ಲ ಗಟ್ಟಿ ಊಟ ತಿನ್ಲಿಕ್ಕೆ ಆಗಲ್ಲ ನೀರು ಕುಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಜನಗೆ ಉಸಿರಾಡ್ಲಿಕ್ಕೆ ಸಹ ಅದು ದಮ್ ಕಟ್ತದೆ ಅದು ಆಕ್ಟಿವ್ ಇನ್ಫ ಅದು ಅಡ್ಮಿಟ್ ಮಾಡಿ ಅದು ಇಂಜೆಕ್ಷನ್ ಎಲ್ಲ ಕೊಡ್ಬೇಕು ಅಷ್ಟು ಜಾಸ್ತಿ ಇನ್ಫೆಕ್ಷನ್ ಇದ್ರೆ ಅದು ಅದಕ್ಕೆ ಸಹ ಅದು ನಾವು ಆಪರೇಷನ್ ಮಾಡಲ್ಲ ಆ ಕೇಸಸ್ ಗೆ ಆಕ್ಟಿವ್ ಕೇಸಸ್ ಗೆ ನಾವು ಆಪರೇಷನ್ ಮಾಡಲ್ಲ ಅದು ಇನ್ಫೆಕ್ಷನ್ ಕಡಿಮೆ ಆಗುವಾಗ ಸಮಯ ಮತ್ತೆ ಒಂದು ತಿಂಗಳು 2 ತಿಂಗಳು ಬಿಟ್ಟು ನಾವು ಪೇಷಂಟ್ಸ್ ಗೆ ಹೇಳ್ತೇನೆ ನೀವು ಓಪಿಡಿ ಗೆ ಬನ್ನಿ ನಾವು ಒಂದು ಡೇಟ್ ಕೊಡ್ತೇವೆ ಹೊರರೋಗಿ ವಿಭಾಗಕ್ಕೆ ಬಂದು ಅಲ್ಲಿ ಆಪರೇಷನ್ ಆ ನಂತರ ಅದರ ಕಾಯಿಲೆಯ ಮಟ್ಟ ಹೇಗಿದೆ ಅದನ್ನ ನೋಡಿಕೊಂಡು ನೀವು ಹೌದು ಮತ್ತೆ ಮೇಡಮ್ ಇದು ಧ್ವನಿ ಕೆಲವೊಂದ್ಸರ್ತಿ ಮಾತಾಡ್ತಾ ಮಾತಾಡ್ತಾ ಇದ್ದ ಹಾಗೆ ಧ್ವನಿಯೇ ಹೋಗೋದಿದೆ ಇಲ್ಲ ಕೇಳಿಸೋದಿಲ್ಲ ಅದು ಸಾಧಾರಣ ತಿಂಗಳು ಆದ್ರೂ ಆಯ್ತು ವರ್ಷಗಟ್ಟಲೆ ಆದ್ರೂ ಆಯ್ತು ಮತ್ತೆ ಸ್ವರ ಬರದೇ ಇರುವಂತ ಸಾಧ್ಯತೆಗಳು ಇದ್ದಾವೆ ಇದು ಯಾಕೆ ಹೀಗಾಗ್ತದೆ ಸ್ವರ ಚೇಂಜ್ ಆಗ್ತದೆ ಸ್ವಲ್ಪ ಜನಗೆ ವಾರ ಸ್ವಲ್ಪ ಜಸ್ಟ್ ಜಾಸ್ತಿ ಮಾತಾಡುವಾಗ ಸಮಯ ಟೀಚರ್ಸ್ ಗೆ ಯೂಶುವಲಿ ಹೌದು ಟೀಚರ್ ಸಿಂಗರ್ಸ್ ಗೆ ಅಲ್ಲ ಯೂಶುವಲಿ ಕಂಟಿನ್ಯೂಸ್ ಅವ್ರ ಕೆಲಸ ಹಾಗೆ ಅಲ್ಲ ಜಾಸ್ತಿ ಮಾತಾಡ್ಬೇಕು ಸೊ ಇದು ಧ್ವನಿ ಪೆಟ್ಟು ಇರ್ತದೆ ಬಾಯಿ ಇದು ಹಿಂದೆ ಇದು ಧ್ವನಿ ಪೆಟ್ಟಿಗೆ ಸ್ವಲ್ಪ ಅದು ಡ್ಯಾಮೇಜ್ ಆಗಬಹುದು ಅದು ಡ್ಯಾಮೇಜ್ ಗೆ ನೋ ಪ್ರಾಬ್ಲಮ್ 1-2 ವಾರಲ್ಲಿ ಅದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಅದು ಸರಿ ಆಗ್ತದೆ ಯೂಶುವಲಿ ನಾವು ಹೇಳ್ತೇವೆ ಪೇಷಂಟ್ಸ್ ಗೆ ಜಾಸ್ತಿ ಮಾತಾಡಬೇಡಿ 1-2 ವಾರಗೆ ಅದು ರೆಸ್ಟ್ ಕೊಡ್ಬೇಕು ಆಟೋಮ್ಯಾಟಿಕ್ಲಿ ಅದು ನಾರ್ಮಲ್ ಅಲ್ಲಿ ಅದು ಬರ್ತದೆ ವಾಪಸ್ ಬರ್ತದೆ ಸ್ವಲ್ಪ ಜನಗೆ ಇದು ಕ್ಯಾನ್ಸರ್ ಕಾಯಿ ತರ ಅದು ಮಾಂಸ ಬರ್ತದೆ ಧ್ವನಿ ಪೆಟ್ಟಿಗೆ ಅದು ಸ್ವಲ್ಪ ಡೇಂಜರಸ್ ಬಿಕಾಸ್ ಅದು ಒಂದು 5-6 ತಿಂಗಳು ಬಿಟ್ಟು ಸಹ ಇಂಪ್ರೂವ್ಮೆಂಟ್ ಏನಿಲ್ಲ ಮಾತ್ರೆ ಕೊಟ್ಟು ಅದು ಇಂಪ್ರೂವ್ಮೆಂಟ್ ಸಿಗಲ್ಲ ಪೇಷಂಟ್ಸ್ ಗೆ ಕಂಟಿನ್ಯೂಸ್ಲಿ ಅದು ಸ್ವರ ಚೇಂಜ್ ಆಗ್ತದೆ ಮತ್ತೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ ಬರಲ್ಲ ಉಸಿರಾಡ್ಲಿಕ್ಕೆ ಸಹ ನೀರ್ ಸಹ ಕುಡ್ಲಿಕ್ಕೆ ಆಗಲ್ಲ ನೀರ್ ಕುಡಿಯುವಾಗ ಸಮಯ ಕೆಮ್ಮ ಬರ್ತದೆ ಸೊ ಅಷ್ಟು ಜಾಸ್ತಿ ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲಿ ಅದು ಒಂದು ಸ್ವಲ್ಪ ಟೆಸ್ಟ್ ಮಾಡ್ಬೇಕು ಬಾಯಿ ಒಳಗಡೆ ಒಂದು ಟ್ಯೂಬ್ ಎಲ್ಲ ಹಾಕಿ ಲೈಟ್ ಎಲ್ಲ ಹಾಕಿ ನೋಡ್ಬೇಕು ಮಾಂಸ ಏನಿದ್ರೆ ಸ್ವಲ್ಪ ಒಂದು ಟೆಸ್ಟ್ ಬಯೋಪ್ಸಿಗೆ ಕಲ್ಸ್ಬೇಕು ಟೆಸ್ಟ್ ಗೆ ಕಲ್ಸ್ಬೇಕು
ಅದು ರಿಪೋರ್ಟ್ ನೋಡಿ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಜನಕ್ಕೆ ಆಪರೇಷನ್ ಏ ಬೇಕು, ಸ್ವಲ್ಪ ಜನಕ್ಕೆ ಕೀಮೋಥೆರಪಿ ಅಂತ ಇಂಜೆಕ್ಷನ್ ಥೆರಪಿ ಕೊಡಬೇಕು, ಸ್ವಲ್ಪ ಜನಕ್ಕೆ ಅದು ಶಾಕ್ ಥೆರಪಿ ಅಂತ ರೇಡಿಯೋ ಥೆರಪಿ ಅಂತ ನಾವು ಕೊಡ್ತೇವೆ. ಹಾಗೆ ಅದು ಜಸ್ಟ್ ಪೇಷಂಟ್ ಗೆ ನೋಡಿ ಮತ್ತೆ ಡಿಸೈಡ್ ಮಾಡ್ತೇವೆ. ಅಂಡ್ ಸಿಂಗರ್ಸ್ ಗೆ ನಾವು ಹೇಳಿದ್ರೆ ಅದು ಧ್ವನಿಪೆಟ್ಟಿಗೆ ಸ್ವಲ್ಪ ಗುಳ್ಳೆ ತರ, ಅದು ನೊಡ್ಯೂಲ್ಸ್ ಅಂತ ನಾವು ಹೇಳ್ತೇವೆ, ವೋಕಲ್ ನೊಡ್ಯೂಲ್ಸ್ ಅಂತ. ಅದು ಸಹ ರೆಸ್ಟ್ ಕೊಡಿ, ಒಂದೆರಡು ವಾರಲ್ಲಿ ಅದು ಕಡಿಮೆ ಆಗೋದಿಲ್ಲ ಅಂದ್ರೆ ಪುನಃ ಅದು ಎಮ್ಎಲ್ಸ್ಕೋಪಿ ಅಂತ ನಾವು ಒಂದು ಟ್ಯೂಬ್ ಎಲ್ಲ ಹಾಕಿ ಬಾಯಿ ಒಳಗಡೆ ನೋಡ್ಬೇಕು. ಧ್ವನಿಪೆಟ್ಟಲ್ಲಿ ಅದು ದಪ್ಪ ಒಂದು ನೊಡ್ಯೂಲ್ ತರ ಇದ್ರೆ ಅದು ಕಟ್ ಮಾಡಿ ತೆಗಬೇಕು, ಸಣ್ಣ ಒಂದು ಆಪರೇಷನ್ ಮಾಡಬೇಕು. ಮತ್ತೆ ಡಾಕ್ಟ್ರೆ, ಕೆಲವೊಂದ್ಸರ್ತಿ ನಾವು ಜೋರು ಈಗ ಹಾಡುವಾಗ ನಮ್ಮ ಇಲ್ಲಿ ಹೇಳೋದಿದ್ರೆ ಯಕ್ಷಗಾನ ಭಾಗವತಿಗೆ ಅದನ್ನ ಅಷ್ಟು ವಾಯ್ಸ್ ಕೊಟ್ರೆ ಕೆಲವೊಂದ್ಸರ್ತಿ ಅಂದ್ಕೊಳ್ತೇವೆ ಎಲ್ಲಿ ಸ್ವರ ಹೋಗ್ಬಿಡ್ತದೋ. ಅದು ತುಂಬಾ ಡೇಂಜರಸ್ ಜಾಸ್ತಿ ಮಾತಾಡುವಾಗ. ಇದು ಧ್ವನಿಪೆಟ್ಟಲ್ಲಿ ಸ್ವಲ್ಪ ರಕ್ತ ಹೋಗ್ಲಿಕ್ಕೆ ಅದು ಜಾಗ ಇರ್ತದೆ, ಕಟ್ ಆಗಿ ಸ್ವಲ್ಪ ಬ್ಲೀಡಿಂಗ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ, ರಕ್ತ ಬರ್ತದೆ ಅದು ಧ್ವನಿಪೆಟ್ಟಿಗೆ, ಅದು ಎಮರ್ಜೆನ್ಸಿ. ಸೊ ಇಮಿಡಿಯೇಟ್ಲಿ ಅದು ಇ ಎನ್ ಟಿ ಸ್ಪೆಷಲಿಸ್ಟ್ ಗೆ ತೋರಿಸ್ಬೇಕು, ಸ್ವಲ್ಪ ಒಂದು ಲೈಟ್ ಹಾಕಿ ಅದು ಸಹ ತೆಗಿಬೇಕು, ಡ್ರೈನ್ ಮಾಡಬೇಕು. ಅದು ಒಳಗಡೆ ಇದು ದಪ್ಪ ಆಗ್ತದೆ, ಬಲೂನ್ ತರ ಒಂದು ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಅದು ಮತ್ತೆ ಸೌಂಡ್ ಬರಲ್ಲ. ಸೊ ಆಪರೇಷನ್ ಮಾಡಿ ಡೆಫಿನೆಟ್ಲಿ ಅದು ಇಂಪ್ರೂವ್ಮೆಂಟ್ ಸಿಗ್ತದೆ ಪೇಷಂಟ್ಸ್ಗೆ, ವಾಪಸ್ ಬರ್ತದೆ. ಬಟ್ ತೋರಿಸ್ಬೇಕು. ಸ್ವಲ್ಪ ಜನ ಅದು ಹೇಳ್ತೇವೆ ಅಲ್ಲ, ಅದು ಏನ್ ತೊಂದರೆ ಏನಾಗಲ್ಲ, ಅದು ಸರಿ ಆಗ್ತದೆ. ಬಟ್ ಆ ತರ ಇದು ತೊಂದರೆ ಇದ್ರೆ ಸರಿ ಆಗಲ್ಲ. ಅಂತೂ ಇಂತ ಧ್ವನಿಯನ್ನು ನಾವು ಕಾಯ್ದುಕೊಳ್ಬೇಕು. ಕಿವಿಗೆ ಸಿಕ್ಕ ಸಿಕ್ಕ ಕಡ್ಡಿಗಳನ್ನು ಹಾಕೋದು, ಬಡ್ಸ್ ಬಡ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಹಾಕೋದು. ಮತ್ತೆ ನೀರು ಸ್ನಾನ ಮಾಡುವಾಗ ಕೆಲವೊಂದ್ಸರ್ತಿ ಹೇಳ್ತಾರೆ ನೀರು ಹಾಕಬಾರ್ದು ಅಂತ, ನಮ್ಗೇನು ಗೊತ್ತಿರೋದಿಲ್ಲ. ಏನ್ ಹೇಳ್ತೀರಿ ಡಾಕ್ಟ್ರೆ ಈ ವಿಚಾರ? ತುಂಬಾ ಪೇಷಂಟ್ಸ್ ಬರ್ತಾರೆ, ಇದು ಹೇಳ್ತಾರೆ ನನ್ಗೆ ಕಿವಿ ಒಳಗಡೆ ತುಂಬಾ ಇದು ಕಿರಿಕಿರಿ ಆಗ್ತದೆ, ಇದು ಬಡ್ಸ್ ಹಾಕ್ಬೇಕು ನನ್ಗೆ ಕ್ಲೀನ್ ಮಾಡ್ಲಿಕ್ಕೆ, ಒಳ್ಳೇದಾಗ್ತದೆ ನನ್ಗೆ. ಅದೊಂಥರ ಏನೋ ಸುಖ ಇರ್ತದೆ ಅಲ್ಲಿ ಹಾಕಿದಾಗ, ಆಹಾ ಅಂತ ಆಗ್ತದೆ. ಬಟ್ ಆಕ್ಚುಲಿ ಅದು ರಾಂಗ್, ಅದು ಹಾಗೆ ಯೂಸ್ ಮಾಡ್ಲಿಕ್ಕೆ ಇಲ್ಲ. ಕಡ್ಡಿ ಇದು ಬಡ್ಸ್ ಏನ್ ಹಾಕ್ಬೇಡಿ ಕಿವಿ ಒಳಗಡೆ. ಅದು ನಾರ್ಮಲಿ ಎಲ್ಲರಿಗೆ ಕಿವಿ ಒಳಗಡೆ ಸ್ವಲ್ಪ ವ್ಯಾಕ್ಸ್ ಅಂತ ಕಸ ಎಲ್ಲರಿಗೆ ಅದು ಇರ್ತದೆ, ಅದು ನಾರ್ಮಲ್. ಸ್ವಲ್ಪ ಜನಗೆ ಅದು ತೆಗಿಬಾರ್ದು ಅಂತ ಹೇಳ್ತೀರಾ? ಇಲ್ಲ, ಅದು ಕಂಟಿನ್ಯೂಸ್ಲಿ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲ, ನಾರ್ಮಲಿ ಇರ್ತದೆ, ಸ್ವಲ್ಪ ಸ್ವಲ್ಪ ಇರ್ತದೆ. ಸೊ ತಲೆ ಸ್ನಾನ ಮಾಡುವಾಗ ಸಮಯ ಅದು ನೀರೆಲ್ಲ ಹೋಗಿ ಸ್ವಲ್ಪ ಪೇಸ್ಟ್ ತರ ಅದು ಲೂಸ್ ತರ ಅದು ಹೊರಗಡೆ ಬರ್ಲಿಕ್ಕೆ ಚಾನ್ಸ್ ಇರ್ತದೆ, ಅದು ಇರಿಟೇಷನ್ ಆಗ್ತದೆ ಪೇಷಂಟ್ಸ್ ಗೆ. ಬಟ್ ಯೂಸ್ ಮಾಡಿ, ಬಟ್ ಹೊರಗಡೆಯಿಂದ ಸ್ವಲ್ಪ ನಿಮ್ಗೆ ಬೇಕಿದ್ರೆ ಜಸ್ಟ್ ಹೊರಗಡೆಯಿಂದ ನೀವು ಕ್ಲೀನ್ ಮಾಡಿ, ಒಳಗಡೆ ಹಾಕ್ಬೇಡಿ ಅದು ಬಡ್ಸ್ ಎಲ್ಲ ಹಾಕ್ಬೇಡಿ. ಕಿವಿ ಒಳಗಡೆ ಅದು ಡ್ಯಾಮೇಜ್ ಆಗ್ತದೆ, ಪರ್ದೆಗೆ ಅದು ತೊಮಟೆಯಲ್ಲಿ ತೂತ ಆಗ್ಲಿಕ್ಕೆ ಚಾನ್ಸಸ್ ಆಗ್ತದೆ, ಮತ್ತೆ ಚರ್ಮದ ಇನ್ಫೆಕ್ಷನ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಹಾಗೆ ನಾವು ಯೂಶುವಲಿ ಅಡ್ವೈಸ್ ಮಾಡ್ತೇವೆ, ತುಂಬಾ ಕಚ್ಚರ ಇದ್ರೆ ಕಸ ಇದ್ರೆ ಗಟ್ಟಿ ಆಗ್ತದೆ, ಕಿವಿ ಕೇಳಲ್ಲ, ಕಿವಿ ಬಂದ್ ಆಗ್ತದೆ, ಕಿವಿ ಒಳಗಡೆ ಗುಯಿ ಶಬ್ದ ಬರ್ಲಿಕ್ಕೆ ಚಾನ್ಸ್ ಇರ್ತದೆ. ಸೊ ನಾವು ಯೂಶುವಲಿ ಪೇಷಂಟ್ಸ್ ಗೆ ಅಡ್ವೈಸ್ ಮಾಡ್ತೇನೆ, ನೀವು ತೋರಿಸಿ ನಮಗೆ ಫಸ್ಟ್, ನೀವು ತೋರಿಸಿ, ನಾವು ಒಂದು ಲೈಟ್ ಎಲ್ಲ ಹಾಕಿ ಆಟೋಸ್ಕೋಪ್ ಅಂತ ನಾವು ಕಿವಿ ಒಳಗಡೆ ಹಾಕಿ ನೋಡ್ತೇನೆ. ಅಷ್ಟು ಜಾಸ್ತಿ ಕಚ್ಚರ ಇದ್ರೆ ಜಸ್ಟ್ ಅದು ಡ್ರಾಪ್ಸ್ ಹಾಕ್ಬೇಕು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹನಿ ಹಾಕ್ಬೇಕು ಒಂದು ವಾರಗೆ. ಒಂದು ವಾರ ಬಿಟ್ಟು ನೀವು ಆರಾಮ್ಸೆ ನೀವು ಬನ್ನಿ, ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ಕೊಡ್ತೇನೆ. ಕಿವಿಗೆ ನೀರು ಹಾಕೋದ್ರಿಂದ ಸಮಸ್ಯೆ ಇದೆ ಮೇಡಮ್? ಹೇಗೆ? ಏನಂದ್ರೆ ತುಳಿಬಾರ್ದು, ಒಳಗ್ ನೀರು ಹೋಗ್ಬಾರ್ದು ಅಂತ ಇಲ್ಲ, ಹಾಗೆ ಏನ್ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಬಟ್ ತಮಟೆಯಲ್ಲಿ ಏನ್ ತೂತ ಏನಿದ್ರೆ ಹೊಟ್ಟೆಯಲ್ಲಿ ಅದು ಸ್ವಲ್ಪ ಹೋಲ್ ಇದ್ರೆ ಕಿವಿ ಸೋರ್ತದೆ ಅಲ್ಲ ಸ್ವಲ್ಪ ಜನಕ್ಕೆ, ಹಾಗೆ ಅದು ನಾವು ಅಡ್ವೈಸ್ ಮಾಡ್ತೇನೆ. ನೀರ್ ಹೋಗುವಾಗ ಸಮಯ ಜಾಸ್ತಿ ಅದು ಇನ್ಫೆಕ್ಷನ್ ಆಗ್ತದೆ, ಕಿವಿ ಸೋರು ಜಾಸ್ತಿ ಆಗ್ತದೆ. ಇಲ್ಲಾಂದ್ರೆ ಸುಮ್ನೆ ನೀವು ನಾರ್ಮಲ್ ಏನ್ ತೊಂದ್ರೆ ಏನಿಲ್ಲ, ತಲೆ ಸ್ನಾನ ಮಾಡಿ ತೊಂದ್ರೆ ಇಲ್ಲ, ಅದು ನೀರ್ ಹೋಗುವಾಗ ಸಮಯ ಏನ್ ಆಗಲ್ಲ ಯೂಶುವಲಿ. ಮತ್ತೆ ನಾವೆಲ್ಲ ಚಿಕ್ಕ ಇರುವಾಗ ನಮ್ಗೆ ನೆನಪಾಗ್ತಿದೆ, ಅಮ್ಮ ಎಲ್ಲ ಆಯಿಲ್, ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ ಬಿಡ್ತಾ ಇದ್ರು, ಅದು ಹಾಕ್ಬೇಡಿ, ಅದು ಹಾಕ್ಲಿಕ್ಕೆ ಇಲ್ಲ. ಆದ್ರೆ ಅದು ಏನೋ ಉರಿ ಉರಿ ಆದ ಹಾಗೆ ಆಗ್ತಿತ್ತು ಆ ಸಂದರ್ಭ, ಇದು ಹಾಕಿದಾಗ ಏನೋ ತಂಪಾಗಿ ಕಣ್ಣು ಕೂಡ ತಂಪಾಗ್ತಿತ್ತು, ಬಹುಶಃ ಇದು ಒಳ್ಳೇದು ಅಂತ ಹೇಳಿ ಅದೇ ಅದು ಹಾಕಿದ್ರೆ ಅಂತ ಸಮಸ್ಯೆ ಇನ್ಫೆಕ್ಷನ್ ಆಗ್ತದೆ. ಬೂಸ್ಟ್ ಅಂತ ನಾವು ಫಂಗಸ್, ಇಯರ್ ಫಂಗಸ್ ಅಂತ ನಾವು ಹೇಳ್ತೇವೆ, ಜಾಸ್ತಿ ಇನ್ಫೆಕ್ಷನ್ ಆಗ್ತದೆ. ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಅದು ಬೇರೆ, ಅದು ಸ್ವಲ್ಪ ಆಯುರ್ವೇದಿಕ್ ಇದು ಆಯಿಲ್ಸ್ ಎಲ್ಲ ಸಿಗ್ತದೆ, ಅದು ಎಲ್ಲ ಹಾಕ್ಬೇಡಿ. ಬಿಕಾಸ್ ಕಿವಿ ಒಳಗಡೆ ಅದು ಚರ್ಮ ತುಂಬಾ ಸೆನ್ಸಿಟಿವ್ ಏರಿಯಾ, ಅದು ನೀವು ಡ್ರಾಪ್ಸ್ ಎಲ್ಲ ಹಾಕುವಾಗ ಸಮಯ ಜಾಸ್ತಿ ಅದು ಇನ್ಫೆಕ್ಷನ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಯೂಶುವಲಿ ಅಡ್ವೈಸ್ ಮಾಡ್ತೇನೆ ಪೇಷಂಟ್ಸ್ ಗೆ ಅದು ಹಾಕಬಾರದು. ಮತ್ತೆ ಹೇಳಿದಾಗೆ ಗಂಟಲಿಗೆ ಧ್ವನಿ ಬರದೇ ಇರತಕ್ಕಂತ ಸಮಸ್ಯೆ ನಾವು ಕೇಳಿದ್ವಿ, ಅದೇ ರೀತಿ ಕಿವಿ ಕೂಡ ಕೇಳದೇ ಇರೋದಕ್ಕೆ ಏನು ಕಾರಣ ಅಂತ ಹೇಳುವಂತದ್ದು? ಕಿವಿ ಕೇಳ್ವಿ ಡೌನ್ ಆಗ್ತದೆ ಸ್ವಲ್ಪ ಜನಕ್ಕೆ, ವಯಸ್ಸಾಗುವಾಗ ಸಮಯ ಅದು ನಾರ್ಮಲ್, ಅದು ಸಹಜ. ಮರ ವೀಕ್ ಆಗುವಾಗ ಸಮಯ ಆಟೋಮ್ಯಾಟಿಕ್ಲಿ ಕೇಳ್ವಿ ಸಹ ಅದು ಡೌನ್ ಆಗ್ತದೆ. ಬಟ್ ಸ್ವಲ್ಪ ಜನಕ್ಕೆ ಏನಾಗ್ತದೆ, ಇದು ಸಡನ್ ಪೆಟ್ ಆಗ್ತದೆ,
ಹೊರಗಡೆ ಫುಟ್ಬಾಲ್ ಎಲ್ಲ ಪ್ಲೇ ಮಾಡುವಾಗ ಸಮಯ ಸಡನ್ ಪೆಟ್ಟಾಗ್ತದೆ, ಅದರಲ್ಲಿ ತಮಟೆಯಲ್ಲಿ ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಅದೆಲ್ಲ ಟೆಸ್ಟ್ ಮಾಡಬೇಕು. ಸ್ವಲ್ಪ ಜನಕ್ಕೆ ಇದು ಕಸ ತಾನೇ ಅದು ಗಟ್ಟಿಯಾಗಿ ಕಿವಿ ಒಳಗಡೆ ಅದು ಇರ್ತದೆ, ಗುಯಿ ಶಬ್ದ ಕೇಳ್ತದೆ ಪೇಷಂಟ್ಸಿಗೆ ಕೇಳಲ್ಲ. ಸೊ ಅದು ಟೆಸ್ಟ್ ಮಾಡಿ ಮತ್ತೆ ನಮಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ ಅಂತ. ಇದು ಮಾತ್ರೆಯಲ್ಲಿ ಅದು ಕಡಿಮೆ ಆಗ್ತದೆ, ಅದು ಮೆಷಿನ್ ಟೆಸ್ಟ್ಗೆ ಕಳಿಸ್ಬೇಕಾ? ಒಂದು ಮೆಷಿನ್ ಟೆಸ್ಟ್ ಆಡಿಯೋಗ್ರಾಮ್ ಅಂತ ನಾವು ಮಾಡ್ತೇವೆ ಹಾಸ್ಪಿಟಲ್ಸ್ ಅಲ್ಲಿ. ಅದರಲ್ಲಿ ಜಸ್ಟ್ ಒಂದು 20 ಮಿನಿಟ್ಸ್, ಇದು 20 ನಿಮಿಷದಲ್ಲಿ ನಿಮಗೆ ಅದು ರಿಪೋರ್ಟ್ ಸಿಗ್ತದೆ. ಅದರಲ್ಲಿ ಗೊತ್ತಾಗ್ತದೆ ಕಿವಿ ಒಳಗಡೆ ಎಷ್ಟು ಡ್ಯಾಮೇಜ್ ಇದೆ ಅಂತ. ಡ್ಯಾಮೇಜ್ ಇದೆಯಾ ಇಲ್ಲ ಅದು ಗೊತ್ತಾಗ್ತದೆ ನಮಗೆ. ನರದು ಮಿಸ್ಟೇಕ್ ಇದ್ರೆ ನಾವು ಯೂಶಲಿ ಪೇಷಂಟ್ಸ್ಗೆ ಅಡ್ವೈಸ್ ಮಾಡ್ತೇನೆ, ಅದು ಏನು ಟ್ರೀಟ್ಮೆಂಟ್ ಏನಿಲ್ಲ, ಆಪರೇಷನ್ ಏನು ಮಾಡಲಿಕ್ಕೆ ಇಲ್ಲ, ನಿಮಗೆ ಬೇಕಿದ್ರೆ ಅದು ಮೆಷಿನ್ ಹಾಕಬೇಕು ಕಿವಿ ಒಳಗಡೆ ಕೇಳಿದ್ದು. ಬಟ್ ತೊಮೆಟೆಯಲ್ಲಿ ತೂತೆ ಇದ್ರೆ ಕಿವಿ ಸೋರ್ತದೆ, ಅದಕ್ಕೆ ಅದು ಕೇಳಿ ಡೌನ್ ಆಯ್ತು, ಅದಕ್ಕೆ ಆಪರೇಷನ್ ಮಾಡ್ಲಿಕ್ಕೆ ಆಗ್ತದೆ, ನಮಗೆ ಇಂಪ್ರೂವ್ಮೆಂಟ್ ಸಿಗ್ತದೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈಗ ಈ ವಿಮಾನದಲ್ಲಿ ಹೋದಂತ ಸಂದರ್ಭ ಅಥವಾ ಜೋರು ಗಾಳಿ ಬೀಸಿದಂತ ಸಂದರ್ಭ ಕಿವಿ ಒಮ್ಮೆಲೆ ನೋವಂದ್ರೆ ತಡಿಲಿಕ್ಕಾಗದಷ್ಟು ನೋವು ಸಿಡಿತ ಬರ್ತದೆ. ನಾನೇ ಅನುಭವಿಸಿದ್ದೇನೆ ಅದನ್ನು. ಅಂದ್ರೆ ಎರಡೂ ಕಿವಿನಿಗೆ ಹಿಡ್ಕೊಂಡು ಅಷ್ಟು ನೋವು ಇರ್ತದೆ, ಅದು ಯಾಕೆ ಹಾಗೆ ಆಗ್ತದೆ, ಅದಕ್ಕೆ ಮಾಡಬಹುದು? ನೋಡಿ, ಅದು ಫ್ಲೈ ಮಾಡುವಾಗ ಸರ್ ಟೇಕ್ ಆಫ್ ಇಲ್ಲಂದ್ರೆ ಅದು ಡಿಸೆಂಟ್ ಟೈಮ್ ಫ್ಲೈಟ್ ಅಲ್ಲಿ ಆ ಟೈಮ್ ಜಾಸ್ತಿ ಚಾನ್ಸ್ ಇರ್ತದೆ ಅಲ್ಲ. ಮೂಗ್ ಮತ್ತೆ ಕಿವಿದು ಒಂದು ಟ್ಯೂಬ್ ಇರ್ತದೆ, ಅದು ಟ್ಯೂಬ್ ಸಡನ್ ಬ್ಲಾಕ್ ಆಗ್ತದೆ, ಅದು ಬ್ಯಾರೋಟ್ರಾಮಾ ಅಂತ. ಸಡನ್ ಅದು ಪ್ರೆಷರ್ ಇಲ್ಲಿ ಅದು ಕ್ಲೋಸ್ ಆಗ್ತದೆ, ಕಿವಿ ಒಳಗಡೆ ಪ್ರೆಷರ್ ಚೇಂಜಸ್ ಎಲ್ಲ ಆಗಿ ತುಂಬಾ ನೋವು ಶುರು ಆಗ್ತದೆ, ತುಂಬಾ ನೋವು, ತಲೆ ಸುತ್ತು ಬರ್ತದೆ, ಸ್ವಲ್ಪ ಜನ ವಾಂತಿ ಬಂದ್ ಆಗ್ತದೆ, ಫುಲ್ ಕಿವಿ ನೋವು ಸ್ಟಾರ್ಟ್ ಆಗ್ತದೆ. ಅದು ಒಂದು 2-3 ದಿನದಲ್ಲಿ ಅದು ಕಡಿಮೆ ಆಗ್ತದೆ. ಅದಕ್ಕೆ ಏನ್ ತೊಂದರೆ ಏನಿಲ್ಲ, ಜಸ್ಟ್ ಡ್ರಾಪ್ಸ್ ಹಾಕ್ಬೇಕು ಮೂಗಿಗೆ ಹಾಕ್ಲಿಕ್ಕೆ ಡ್ರಾಪ್ಸ್, ಕಿವಿಗೆ ಏನ್ ಹಾಕ್ಬಾರದು. ಮೂಗಿಗೆ ಹಾಕ್ಲಿಕ್ಕೆ ಡ್ರಾಪ್ಸ್ ಎಲ್ಲ ಬರ್ದು ಕೊಡ್ತೇನೆ, ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡಿ ಅದು ಕಡಿಮೆ ಆಗ್ತದೆ. ಈಗ ಬಸ್ ಅಲ್ಲಿ ಕೂಡ ಹೋಗ್ತಾ ಇರ್ಬೇಕಾದ್ರೆ ಕಿಟಕಿ ಪಕ್ಕ ಕೂತ್ರೆ ಗಾಳಿ ಇದಾಗಿ ಸ್ವಲ್ಪ ಅದು ಇರಿಟೇಷನ್ ಆಗ್ತದೆ. ಬಟ್ ಅದು ಬೇರೆ, ಇದು ಬೇರೆ. ಇದು ವಿಮಾನದ್ದು ಅಂದ್ರೆ ಅದು ಬೇರೆ. ಬಸ್ ಅಲ್ಲಿ ಹೋಗುವಾಗ ಸಮಯ ಜಸ್ಟ್ ಅದು ಕೋಲ್ಡ್ ಏರ್ ಅದು ಕಿವಿ ಒಳಗಡೆ ಹೋಗುವಾಗ ಸಮಯ ಅಷ್ಟು ಡ್ಯಾಮೇಜ್ ಏನಾಗಲ್ಲ, ಜಸ್ಟ್ ಅದು ಸ್ವಲ್ಪ ಇರಿಟೇಷನ್ ತರ ಅದು ಬರ್ತದೆ. ಅದ್ರ ಜೊತೆಗೆ ಈಗ ತುಂಬಾ ಸಿಟಿಯಲ್ಲಿ ಈಗ ಇದ್ದು ಎಲ್ಲ ಸೌಂಡ್ ಕೇಳಿ ಕೇಳಿ ಒಂದು ಹಳ್ಳಿಗೆ ಮನೆಗೆ ಹೋಗ್ಬೇಕಿದ್ರೆ ಎಲ್ಲ ಬಂದಾದಾಗೆ ಕೇಳ್ತದೆ. ಅದು ಯಾಕೆ ಏನು ಅಂತಂದ್ರೆ ಏನು ಸಮಸ್ಯೆ ಇಲ್ಲ, ಆದ್ರೂ ಒಂದು ಸಮಸ್ಯೆ ಇದೆ. ಬಿಕಾಸ್ ಅದು ಕಂಟಿನ್ಯೂಸ್ ಲೌಡ್ ನಾಯ್ಸ್ ಡ್ಯಾಮೇಜ್ ಇದೆ ಅಲ್ಲ, ಕಂಟಿನ್ಯೂಸ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್, ಅದು ಕಂಟಿನ್ಯೂಸ್ ನೀವು ಕೇಳಿ 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 ಅದು ನರಗೆ ಸೈಲೆಂಟ್ ಪ್ಲೇಸಿಗೆ ಹೋಗುವಾಗ ಆಕ್ಚುಲಿ ಅದು ಕೇಳಲ್ಲ, ಹೊರಗಿನ ಸೌಂಡೇ ಕೇಳುದಿಲ್ಲ ಅನ್ನುವ ಹಾಗೆ. ಬಿಕಾಸ್ ಆಲ್ರೆಡಿ ನರ ವೀಕ್ ಆಗಿದ್ದಾರೆ, ಕಂಟಿನ್ಯೂಸ್ ಎಕ್ಸ್ಪೋಜರ್ ಇತ್ತಲ್ಲ ಅದು ಲೌಡ್ ನಾಯ್ಸ್ಗೆ, ಸೊ ನರ ಎಲ್ಲ ವೀಕ್ ಆಗ್ತದೆ, ಅದು ಕೇಳಿ ಸಹ ಅದು ಕಡಿಮೆ 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 ಆಗ್ತದೆ. ಈ ತಲೆನೋವು ಸಾಮಾನ್ಯವಾಗಿ ಬರುವಂತದ್ದು ಎಲ್ರಿಗೂ, ಯಾರಿಗೂ ಯಾವ ಕಾಯಿಲೆ ಇಲ್ಲ ಅಂದ್ರೂ ತಲೆನೋವು ಇದೆ, ಯಾಕೆ ಬರ್ತದೆ ಮೇಡಮ್ ಇದು, ಏನ್ ಕಾರಣ? ಕಾಮನೆಸ್ಟ್ ಕಂಪ್ಲೇಂಟ್ ನಮಗೆ ಇದು ಹೆಡ್ಏಕ್ ಅಂತ, ತಲೆನೋವು ಎಲ್ಲರಿಗೆ, ಪೇಷಂಟ್ಸ್ಗೆ, ಲೇಡೀಸ್, ಜೆಂಟ್ಸ್ಗೆ, ಸಣ್ಣ ಮಕ್ಕಳಿಗೆ, ವಯಸ್ಸು ಏನು ಇಲ್ಲ, ತಲೆನೋವು. ಹೌದು, ತುಂಬಾ ಕಾಸಸ್ ಇರ್ತದೆ. ಲೇಡೀಸ್ಗೆ ಯೂಶಲಿ ಇದು ಸ್ವಲ್ಪ ಮನೆಯಲ್ಲಿ ಟೆನ್ಷನ್ ಇದ್ರೆ, ಸ್ವಲ್ಪ ಸ್ಟ್ರೆಸ್ ಇದ್ರೆ, ನಿದ್ರೆ ಬರಲ್ಲ, ಊಟ ಟೈಮ್ ಟು ಟೈಮ್ ಮಾಡಲ್ಲ, ಅದು ಯೂಶಲಿ ಅದು ಕಾಸ್. ಬಿಕಾಸ್ ಸ್ವಲ್ಪ ಡೆಫಿಷಿಯನ್ಸಿ, ವೈಟಮಿನ್ ಡೆಫಿಷಿಯನ್ಸೀಸ್ ಎಲ್ಲ ಇರ್ತದೆ, ಅದಕ್ಕೆ ತಲೆನೋವು. ಅದು ಬೇರೆ ಕಾಸ್ ಇರ್ತದೆ, ಮೈಗ್ರೇನ್ ಅಂತ. ಹೊರಗಡೆ ಹೋಗುವಾಗ ಸಮಯ ಸೂರ್ಯಪ್ರಕಾಶ ಎಲ್ಲ ನೋಡ್ಲಿಕ್ಕೆ ಆಗಲ್ಲ, ತುಂಬಾ ಸೌಂಡ್ ಎಲ್ಲ ಕೇಳುವಾಗ ಸಮಯ ಕಿರಿಕಿರಿ ಎಲ್ಲ ಆಗ್ತದೆ, ತುಂಬಾ ಸಿಟ್ಟು ಬರ್ತದೆ, ವಾಂತಿ ಬಂದಾಗ್ತದೆ, ಯಾತ್ರೆ ಮಾಡುವಾಗ ಸಮಯ ಆಗಲ್ಲ, ಟ್ರಾವೆಲ್ ಮಾಡುವಾಗ ಸಮಯ ಹೆಡ್ಡೇಕ್ ಬರ್ತದೆ, ಅದು ಮೈಗ್ರೇನ್ ಅಂತ. ಬಟ್ ಸ್ವಲ್ಪ ಜನಕ್ಕೆ ಬಿಪಿ ಎಲ್ಲ ಹೈ ಆಗುವಾಗ ಸಮಯ, ಬಿಪಿ ಜಾಸ್ತಿ ಆಗುವಾಗ ಸಮಯ, ಶುಗರ್ ಇದು ತೊಂದರೆ ಇದ್ರೆ ತಲೆನೋವು ಬರ್ಲಿಕ್ಕೆ ಚಾನ್ಸ್ ಇದೆ. ಕಣ್ಣದು ತೊಂದರೆ ಇದ್ರೆ, ಕನ್ನಡಿ ಹಾಕಲ್ಲ ಸ್ವಲ್ಪ ಜನಕ್ಕೆ, ಓದ್ಲಿಕ್ಕೆ ಆಗಲ್ಲ, ದೂರ ಅಕ್ಷರ ದೃಷ್ಟಿ ಎಲ್ಲ ಕಡಿಮೆ, ಅದರಲ್ಲಿ ಸಹ ತಲೆನೋವು ಬರ್ಲಿಕ್ಕೆ ಚಾನ್ಸ್ ಇದೆ. ಸೊ ತುಂಬಾ ಕಾಸಸ್ ಇರ್ತದೆ, ಅದು ನೋಡ್ಬೇಕು. ಮತ್ತೆ ತಲೆನೋವು ಕೆಲವೊಂದ್ಸತಿ ಒಂದು ಸೈಡ್ ಮಾತ್ರ ಅಂತ ಹೇಳ್ತಾರೆ, ಅದು ಯೂಶಲಿ ಮೈಗ್ರೇನ್ ಅದು ತೊಂದ್ರೆ, ಮೈಗ್ರೇನ್ ಅದು ತೊಂದ್ರೆ ಇದ್ರೆ ಒಂದೇ ಸೈಡ್, ಒನ್ ಸೈಡೆಡ್ ಹೆಡ್ಏಕ್ ಅದು ಅಂತ ಬರ್ತದೆ. ತುಂಬಾ ಕಣ್ಣದು ನೋವು ಬರ್ತದೆ, ಗಂಟ್ಲು ನೋವು ಬರ್ತದೆ, ಫುಲ್ ಒಂದೇ ಸೈಡ್ ಅಲ್ಲಿ ಕಿವಿ ನೋವು ಬರ್ತದೆ, ಅದು ಮೈಗ್ರೇನ್, ಸಿವಿಯರ್ ಅಟ್ಯಾಕ್ಸ್ ಆಗುತ್ತೆ. ಮತ್ತೆ ಅದಕ್ಕೆ ಮೆಡಿಸಿನ್ ಮಾತ್ರೆಗಳನ್ನ ತಗೊಂಡ್ರೆ, ಮತ್ತೆ ಯಾವತ್ತು ಬಂದ್ರು ಮಾತ್ರೆಗಳನ್ನೇ ತಗೋಬೇಕು ಅಂತ ಹೇಳ್ತಾರೆ. ಹೌದಾ? ಇಲ್ದಿದ್ರೆ ನಾವು ಚಿಕ್ಕವರೆಲ್ಲ ಅಮೃತಾಂಜನಿಂದ ಮತ್ತೊಂದು ಮಾಡ್ತಿದ್ವಿ, ಮಾತ್ರೆ ತಗೊಳ್ಳತಕ್ಕಂತ ಅಭ್ಯಾಸ ಮಾಡ್ಕೊಂಡ್ರೆ ಅದು ಮತ್ತೆ ಯಾವತ್ತು ಬಂದ್ರು ಮಾತ್ರೆಯೇ ಬೇಕಾಗ್ತದೆ. ತುಂಬಾ ಜಾಸ್ತಿ ತಲೆನೋವು ಎದ್ರೆ ಅದು ಮಾತ್ರೆಯಲ್ಲಿ ತಾನೇ ಅದು ಕಡಿಮೆ ಆಗ್ತದೆ. ಬಟ್ ಕಂಟಿನ್ಯೂಸ್ ಮಾತ್ರೆ ಯೂಸ್ ಮಾಡ್ಲಿಕ್ಕೆ ಇಲ್ಲ, ಲಿವರಿಗೆ ಕಿಡ್ನಿಗೆ ಎಲ್ಲ ಡ್ಯಾಮೇಜ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಸ್ವಲ್ಪ ಜನಗೆ ಇದು ಸ್ವಲ್ಪ ತಲೆನೋವು ಇದ್ರೆ ಟ್ಯಾಬ್ಲೆಟ್ ತಗೋಬೇಕು, ದಿನಕ್ಕೆ 2-3 ಸಲ ಟ್ಯಾಬ್ಲೆಟ್ ಯೂಸ್ ಮಾಡಿ. ಹೌದು ಹೌದು, ಅದು ಅದೊಂದು ಚಾಕ್ಲೇಟ್ ಇದ್ದ ಹಾಗೆ ಆಗಿದೆ. ಈಗ ಯಾವ ಕಾಯಿಲೆಗೂ ಒಂದು ಚಿಕ್ಕ ಶೀತ ಆದ್ರೂ ಕೂಡ ಓಡಿತು ಡಾಕ್ಟರ್ ಅಲ್ಲಿಗೆ, ಅದನ್ನು ಒಂದಿಷ್ಟು
ಸಾಧ್ಯ ಆಗುವಷ್ಟು ತೊಂದರೆ ಇದ್ರೆ, ಮೈಗ್ರೇನ್ ತೊಂದರೆ ಇದ್ರೆ ನಾವು ಕೌನ್ಸಿಲಿಂಗ್ ಮಾಡ್ತೇನೆ ಪೇಷಂಟ್ಸ್ ಗೆ. ನಿಮ್ಗೆ ಗೊತ್ತಾಗ್ತದೆ ಇದು ಟ್ರಾವೆಲ್ ಮಾಡುವಾಗ ಸಮಯ ತಲೆನೋವು ಬರ್ತದೆ ಜಾಸ್ತಿ, ಮಾತಾಡಿಸಿ ಸೊ ಜಸ್ಟ್ ಹೇಳಿ ಪೇಷಂಟ್ಸ್ ಗೆ ಅದು ಜಾಸ್ತಿ ಯೂಸ್ ಮಾಡಬೇಡಿ, ಹೊರಗಡೆ ಹೋಗ್ಲಿಕ್ಕೆ ಇಲ್ಲ, ಕನ್ನಡ ಇದು ಬ್ಲ್ಯಾಕ್ ಕಲರ್ ಸನ್ ಗ್ಲಾಸಸ್ ಕೂಲಿಂಗ್ ಗ್ಲಾಸಸ್ ಅಂತ ಅದು ಹಾಕ್ಬೇಕು, ಕೊಡೆ ಯೂಸ್ ಮಾಡ್ಬೇಕು, ಜಾಸ್ತಿ ನೀರು ಕುಡಿಬೇಕು, ಅಂಡ್ ಕೋಲ್ಡ್ ಐಟಮ್ಸ್ ಇದು ಫ್ರಿಜ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು, ಖಾರ ಊಟ ಇದು ಎಣ್ಣೆದು ಫ್ರೈಡ್ ಐಟಮ್ಸ್ ಎಲ್ಲ ಕಡಿಮೆ ಮಾಡ್ಬೇಕು, ಇದೆಲ್ಲ ಟ್ರಿಗರ್ ಫ್ಯಾಕ್ಟರ್ಸ್. ಸೊ ಪೇಷಂಟ್ಸ್ ಗೆ ಗೊತ್ತಾಗ್ತದೆ ಇದು ಎಲ್ಲ ಆಗಲ್ಲ ನನಗೆ ಈ ಕಾರಣದಿಂದ ಬಂದೆ. ಹೌದು, ಮತ್ತೆ ತಲೆ ಸುತ್ತು ಬರೋದು ಅಂತಿದೆ, ಕೆಲವರು ಹೇಳ್ತಾರೆ ಬಿಪಿಯ ಪರಿಣಾಮ ಅಂತೇಳಿ, ಯಾಕೆ ಅದು ಹಾಗೆ ಆಗ್ತದೆ? ವರ್ಟಿಗೋ ಅಂತ ಅದು ತಲೆ ಸುತ್ತಲ್ಲ, ಅದು ಎಲ್ಲರಿಗೆ ಬಿಪಿ ಇದು ತೊಂದರೆ ಏನ್ ಕನೆಕ್ಷನ್ ಏನಿಲ್ಲ, ಕಿವಿ ಲೋ ಬಿಪಿ ಆದ್ರೆ ತಲೆ ಲೋ ಬಿಪಿ ಅಲ್ಲಿ ತಲೆ ಸುತ್ತು, ಜಾಸ್ತಿ ಬಿಪಿ ಆಗುವಾಗ ಸಮಯ ತಲೆ ಸುತ್ತು ಬರ್ಲಿಕ್ಕೆ ಚಾನ್ಸ್ ಇರ್ತದೆ. ಕಿವಿ ಒಳಗಡೆ ಸ್ವಲ್ಪ ಕಲ್ ತರ ಅದು ಇರ್ತದೆ ಕಿವಿ ಒಳಗಡೆ, ಅದು ಸಡನ್ ಶೇಕ್ ಆಗುವಾಗ ಸಮಯ ಫುಲ್ ತಲೆ ಸುತ್ತು ಬರ್ಲಿಕ್ಕೆ ಚಾನ್ಸ್, ಸ್ವಲ್ಪ ಸೆಕೆಂಡ್ ಗೆ ಹೀಗೆ ಹೀಗೆ ತಿರುಗುವಾಗ ಸಮಯ ಫುಲ್ ತಿರುಗ್ತದೆ, ವಾಂತಿ ಬಂದಾಗ್ತದೆ, ಹಾಗೆ ತಾನೆ ಅದು ಸ್ಟಾಪ್ ಆಗ್ತದೆ. ಅದು ಪೊಸಿಷನಲ್ ವರ್ಟಿಗೋ ಅಂತ ನಾವು ಹೇಳ್ತೇನೆ, ಅದಕ್ಕೆ ಮಾತ್ರ ಇದೆ, ಎರಡು ವಾರಗೆ ಅದು ಟ್ಯಾಬ್ಲೆಟ್ ತಗೋಬೇಕು, ಹಾಗೆ ತಾನೆ ಅದು ಕಂಟ್ರೋಲ್ ಇಲ್ಲಿ ಬರ್ತದೆ. ಸ್ವಲ್ಪ ಜನಕ್ಕೆ ಇದು ಆಗಲ್ಲ, ಕಂಟಿನ್ಯೂಸ್ ತಲೆ ಸುತ್ತು ತಲೆ ಸುತ್ತು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ, ಒಂದೇ ಸೈಡ್ ಅಲ್ಲಿ ಸ್ವಲ್ಪ ಸುಸ್ತಾಗ್ತದೆ, ಇದು ಇರುವೆ ಹರಿದಾಗೆ ಹಾಗೆ ಬರ್ತದೆ. ಸೊ ಹಾಗೆ ಸಿಂಪ್ಟಮ್ಸ್ ಇದ್ರೆ ಅದು ನ್ಯೂರಾಲಜಿಸ್ಟ್ ಗೆ ನಾವು ಟ್ರಾನ್ಸ್ಫರ್ ಮಾಡ್ತೇನೆ ಪೇಷಂಟ್ಸ್ ಗೆ, ನ್ಯೂರಾಲಜಿಸ್ಟ್ ಇಲ್ಲಾಂದ್ರೆ ಜನರಲ್ ಫಿಸಿಷಿಯನ್ ನೋಡ್ತಾರೆ ಪೇಷಂಟ್ಸ್ ಗೆ, ಮತ್ತೆ ಸಿ ಟಿ ಸ್ಕ್ಯಾನ್ ಎಲ್ಲ ನೋಡಿ ಬ್ರೈನ್ ಒಳಗಡೆ ಏನ್ ಡ್ಯಾಮೇಜ್ ಏನಿದೆ ಅದು ನೋಡ್ಬೇಕು. ಸ್ವಲ್ಪ ಜನಗೆ ಅದು ಬಿ ಪಿ ಜಾಸ್ತಿ ಆಗುವಾಗ ಸಮಯ ಬ್ರೈನ್ ಹ್ಯಾಮರೇಜ್ ಅಂತ ಅದು ಬರ್ತದೆ, ಇಲ್ಲಾಂದ್ರೆ ಒಳಗಡೆ ಟ್ಯೂಮರ್ಸ್ ಅಂತ ಅದು ತೊಂದರೆ ಆಗ್ಬಹುದು, ಅದು ನೋಡ್ಬೇಕು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಯೂಶುವಲಿ ಅದು ವರ್ಟಿಗೋ ಅಂತ, ಪೊಸಿಷನಲ್ ವರ್ಟಿಗೋ ಅಂತ. ಈವನ್ ಟ್ರಾವೆಲಿಂಗ್ ಅಲ್ಲಿ ಕೂಡ ತಲೆ ಸುತ್ತು ಬಂದು ವಾಮಿಟ್ ಬಂದ ಹಾಗೆ ಆಗೋದು, ಒಮ್ಮೆ ಬಸ್ ಹಿಡಿದುಂಡುವಾ, ಅದು ಬ್ಯಾಲೆನ್ಸ್ ಸರಿಯಾಗಿ ಸಿಗಲ್ಲ ಪೇಷಂಟ್ಸ್ ಗೆ, ಅದಕ್ಕೆ ಅದು ಕಿವಿ ಒಳಗಡೆ ಸಿಂಪ್ಟಮ್ಸ್ ಇದ್ರೆ ಅದು ವರ್ಟಿಗೋ ಅಂತ ಬರ್ತದೆ. ಮತ್ತೆ ಮೇಡಮ್ ಈ ಅಲರ್ಜಿಗೆ ಈ ಅಕ್ಷಿ ಇನ್ನೊಂದು ಮತ್ತೊಂದು ಬರ್ತಲ್ಲ, ಅದಕ್ಕೆ ಏನು ಕಾರಣ, ಯಾಕೆ ಅಲರ್ಜಿ? ಈಗ ತುಂಬಾ ಪೇಷಂಟ್ಸ್ ಗೆ ಅಲರ್ಜಿ, ಬೆಂಗಳೂರಲ್ಲಿ ನಮಗೆ ಮಾತಿಗೆ ಬರೋದೇ ಅದು, ನನಗೆ ಅಲರ್ಜಿ ಆಗಿದೆ, ಎಲ್ಲರಿಗೆ ಅಲರ್ಜಿ, ಅಕ್ಷಿ ಎಲ್ಲ ಬರ್ತದೆ ಮೂಗಲ್ಲಿ, ತುರಿಕೆ ತುರಿಕೆ ಅದು ನೀರ್ ನೀರ್ ತರ ಬರ್ತದೆ, ಕಣ್ಣು ಗಂಟ್ಲಿಲ್ಲೆಲ್ಲ ಫುಲ್ ತುರಿಕೆ, ಇದು ಯೂಶುವಲ್ ಕಂಪ್ಲೇಂಟ್. ಇದು ಮೋಸ್ಟ್ಲಿ ಧೂಳಿಗೆ, ಬಿಕಾಸ್ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಯ್ತು, ಈಗ ಹೊರಗಡೆ ಇದು ಫುಲ್ ಧೂಳು, ಎಲ್ಲರಿಗೆ ಇದು ಧೂಳಿದ್ದು ತೊಂದರೆ ಇರ್ತದೆ. ಸ್ವಲ್ಪ ಜನಕ್ಕೆ ಇದು ನಾಯಿ ಬೆಕ್ಕು ಎಲ್ಲ ಇರ್ತದೆ ಮನೆಯಲ್ಲಿ ಎಲ್ಲ, ಅದು ಫರ್ ಇರ್ತದೆ ಅಲ್ಲ, ಅದರಲ್ಲಿ ಸಹ ಅದು ಅಲರ್ಜಿ ಬರ್ಲಿಕ್ಕೆ ಚಾನ್ಸ್. ಅಲರ್ಜಿ ಇದು ತೊಂದರೆ ನಿಮ್ಮ ಮೂಗಲ್ಲಿ ತೊಂದರೆ ಇಲ್ಲ, ಅದು ರಕ್ತದಲ್ಲಿ ಅದು ತೊಂದರೆ ಇರ್ತದೆ. ಸ್ವಲ್ಪ ಸೆಲ್ಸ್ ಜಾಸ್ತಿ ಇರ್ತದೆ ಅಲರ್ಜಿ ಸೆಲ್ಸ್ ಅಂತ, ಅದು ಜಾಸ್ತಿ ಆಗುವಾಗ ಸಮಯ ಇದು ಎಲ್ಲ ಸಿಂಪ್ಟಮ್ಸ್ ಬರ್ತದೆ. ಇದಕ್ಕೆ ಸಹ ನಾವು ಯೂಶಲಿ ಮಾತ್ರೆ ಬರೆದುಕೊಡ್ತೇನೆ, ಕೌನ್ಸಿಲಿಂಗ್ ಮಾಡ್ಬೇಕು ಪೇಷಂಟ್ಸ್ ಗೆ, ನಿಮ್ಗೆ ಗೊತ್ತಾಗ್ತದೆ ಇದು ಎಲ್ಲ ಆಗಲ್ಲ. ಸ್ವಲ್ಪ ಮನೆಯಲ್ಲಿ ಕೆಲಸ ಎಲ್ಲ ಮಾಡುವಾಗ ಸಮಯ ಧೂಳೆಲ್ಲ ಕ್ಲೀನ್ ಮಾಡುವಾಗ ಸಮಯ ಬಟ್ಟೆ ಹಾಕ್ಬೇಕು, ಇಲ್ಲಾಂದ್ರೆ ಮಾಸ್ಕ್ ಸಿಗ್ತದೆ ಅದು ಯೂಸ್ ಮಾಡಿ, ಸರಿಯಾಗಿ ಕೈ ಎಲ್ಲ ವಾಶ್ ಮಾಡ್ಬೇಕು, ಸೋಪ್ ಎಲ್ಲ ಹಾಕಿ ವಾಶ್ ಮಾಡಿ, ಕೋಲ್ಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು ಅಷ್ಟೇ. ಫ್ರಿಡ್ಜ್ ಐಟಮ್ಸ್ ಮುಟ್ಲಿಕ್ಕೆ ಇಲ್ಲ ಆ ಪೇಷಂಟ್ಸ್ ಗೆ, ಅದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಬೇರೆ ಏನಾಗಲ್ಲ. ಅಲರ್ಜಿ ಇದು ಸ್ವಲ್ಪ ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲಿ ಅಲರ್ಜಿ ಮಾಂಸ ಅಂತ ಅದು ಪಾಲಿಪ್ಸ್ ಅಂತ ಬರ್ತದೆ ಮೂಗು ಒಳಗಡೆ, ಅವರಿಗೆ ಎಲ್ಲ ಸ್ಪ್ರೇ ಎಲ್ಲ ಬರ್ದು ಕೊಡ್ತೇನೆ, ಸ್ಪ್ರೇಸ್ ಕಂಟಿನ್ಯೂಸ್ ಎರಡು ಮೂರು ತಿಂಗಳಿಗೆ ಕಂಟಿನ್ಯೂಸ್ ಸ್ಪ್ರೇ ಯೂಸ್ ಮಾಡ್ಬೇಕು, ಅದರಲ್ಲಿ ಇಂಪ್ರೂವ್ಮೆಂಟ್ ಸಿಗ್ತದೆ. ಮತ್ತೆ ಮೇಡಮ್ ಇದಕ್ಕೆ ಈಗ ಕಿವಿ ಮೂಗು ಗಂಟಲು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಹಾರದ ನೆಲೆಯಲ್ಲಿ ಯಾವ ರೀತಿ ಜಾಗರೂಕತೆ ವಹಿಸ್ಕೋಬೇಕು ಫುಡ್ ತಗೊಳ್ಳೋದ್ರಲ್ಲಿ, ಅಲ್ಲೇನಾದ್ರೂ ಈಗ ಏನಾದ್ರೂ ಇಂಥ ತೊಂದರೆಗಳು ಬರದ ಹಾಗೆ, ಈಗ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟ ಹರ ತಿನ್ಬಾರ್ದು ಅಂತ ಹೇಳಿದ್ರಿ, ಹಾಗೆ ಅದು ಜಸ್ಟ್ ನಿಮ್ಮ ನಾರ್ಮಲ್ ಡಯಟ್, ಖಾರ ಊಟ ಎಣ್ಣೆದು ಊಟ ಎಲ್ಲರಿಗೆ ಅದು ಅವಾಯ್ಡ್ ಮಾಡ್ಬೇಕು. ನಾರ್ಮಲ್ ತರಕಾರಿ ಸೊಪ್ಪು ನಿಮ್ಮ ಗಂಜಿ ಊಟ ಅದು ಎಲ್ಲ ಒಳ್ಳೇದಾಗ್ತದೆ. ಇದು ಮೊಸರು, ಮೊಸರು ಇದು ಫ್ರಿಜ್ ಇದು ಮೊಸರು ಅಲ್ಲ, ಫ್ರಿಜ್ ಕರ್ಡ್ಸ್ ಅಲ್ಲ, ನಾರ್ಮಲ್ ರೂಮ್ ಟೆಂಪರೇಚರ್ ಇದು ನಿಮ್ಮ ರೈಸ್ ಅಲ್ಲಿ ಇದು ಮಿಕ್ಸ್ ಮಾಡಿ ತಗೊಳ್ಳಿ, ಅದು ಒಳ್ಳೇದಾಗ್ತದೆ. ಫ್ರೂಟ್ಸ್ ಜಾಸ್ತಿ ತಿನ್ಬೇಕು, ನೀರ್ 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 ಜಾಸ್ತಿ, ಬಿಸಿ ನೀರ್ ಕುಡಿಬೇಕು, ಅದು ಬೆಸ್ಟ್ ಟ್ರೀಟ್ಮೆಂಟ್ ಆಕ್ಚುಲಿ. ನಿಜವಾಗಿ ಆರೋಗ್ಯದ ಗುಟ್ಟೆ ನೀರ್ ಕುಡಿಯೋದು, ಸಾಕಷ್ಟು ನೀರ್ ಕುಡಿಯುವಂತದ್ದು. ಕೆಲವೊಂದ್ಸರ್ತಿ ನೀರ್ ಕುಡಿಲಿಕ್ಕೆ ಬಾಯಾರಿಕೆ ಆಗ್ಲಿಲ್ಲ ಅಂದ್ರೆ ಕುಡಿಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದೇ ಮಹತ್ವ, ಹಾಗಿರುವಾಗ ನೀರೇ ಒಂದು ದೊಡ್ಡ ಟ್ರೀಟ್ಮೆಂಟ್ ಅನ್ನತಕ್ಕಂಥ ಹೇಳ್ಬೋದು. ಸರಿ ವೀಕ್ಷಕರೇ, ಇಷ್ಟು ಹೊತ್ತು ಡಾಕ್ಟರ್ ಸಿಮೋನ್ ಡಿಸೋಜಾ ಅವರು ನಮ್ಮ ಜೊತೆ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಅದೆಲ್ಲ ನಮಗೆ ಇಟ್ಟುಕೊಂಡು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದ ಡಾಕ್ಟ್ರೆ. ವೀಕ್ಷಕರೇ,
ಫಾದರ್ ಮುಲ್ಲರ್ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಇದರ ಆರೋಗ್ಯ ಕಿರಣ ವೈದ್ಯರೊಂದಿಗಿನ ಸಂವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ನಮಸ್ಕಾರ.